ನಮಸ್ಕಾರ. ಈ 786 ನೋಟುಗಳಿಗೆ, 456 ನೋಟುಗಳಿಗೆ, 369 ನೋಟುಗಳಿಗೆ ಹಳೇ ಕಾಯಿನ್ಸ್ಗಳು, ಓಲ್ಡ್ ಕಾಯಿನ್ಸು, ಲಕ್ಷ್ಮೀ ಕಾಯಿನ್ಸು, ಇನ್ನೊಂದು ಮತ್ತೊಂದು ಕಾಯಿನ್ಸ್ಗಳಿಗೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ ಅಂತಂದ್ಬಿಟ್ಟು ಜನ ಅದರಿಂದ ಓಡ್ತಾ ಇದ್ದಾರೆ. ವೀಕ್ಷಕರೇ, ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಯಾರು ಇದೆ ಈ ನೋಟುಗಳಿಗೆ, ಈ ಹಳೆ ಕಾಯಿನ್ಸಿಗೆ ಲಕ್ಷಗಟ್ಟಲೆ ದುಡ್ಡು ಕೊಡಲ್ಲ ತಿಳ್ಕೊಳ್ಳಿ. ಹಂಗೆ ಕೊಡಂಗಿದ್ದಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದರೆ ಮಾರಾಟ ಮಾಡ್ಕೊಂಬಿಡಾರಲ್ಲ. ಬ್ಯಾಂಕುಗಳಲ್ಲಿ ಕ್ಯಾಶಿಯರು ಮ್ಯಾನೇಜರುಗಳೇ ಮಾರಾಟ ಮಾಡ್ಕೊಂಬಿಡಾರಲ್ಲ. ಎಚ್ಚರ, ಇವೆಲ್ಲ ಫೇಕ್ ನ್ಯೂಸು. ಅರ್ಥ ಆಯ್ತಾ? ಈ 786, 456, 369 ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು, ಯೂನಿವರ್ಸಲ್ ಡಿವೈನ್ ನಂಬರ್ ಇರೋ ನೋಟುಗಳು. ಬ್ರಹ್ಮ ವಿಷ್ಣು ಮಹೇಶ್ವರನ ಸಂಕೇತ ಅಂತೀವಿ, ಲಕ್ಷ್ಮೀ ಪಾರ್ವತಿ ಸರಸ್ವತಿಯ ಸಂಕೇತ ಅಂತೀವಿ, ಓಂಕಾರ ಸೃಷ್ಟಿಯಾಗಿರೋ ಸಂಕೇತದ ನೋಟುಗಳು ಅಂತೀವಿ. ಈ ನೋಟುಗಳು ಅರ್ಥ ಆಯ್ತಾ ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ತಿಳ್ಕೊಳ್ರಿ. ಲಕ್ಷಗಟ್ಟಲೆ ಇದಕ್ಕೆಲ್ಲ ದುಡ್ಡು ಕೊಡಲ್ಲ. ಯಾಕೆಂದರೆ ದಿನಕ್ಕೊಂದು 300 ಜನ 400 ಜನ ಫೋನ್ ಮಾಡ್ತೀರ, ಸರ್ ಈ ನೋಟುಗಳಿದ್ದಾವೆ ತಗೋತೀರಾ ಅಂತಂದ್ಬಿಟ್ಟು ಹೇಳ್ತಿದ್ದೀನಲ್ಲ, ಯಾರೂ ಕೊಡಲ್ಲ, ಇವೆಲ್ಲ ಫೇಕ್ ನ್ಯೂಸ್ಗಳು, ನಂಬಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು, ಡಿವೈನ್ ನಂಬರ್ ಇರೋ ನೋಟುಗಳು. ನಿಮ್ಮ ಬಳಿ ಇಟ್ಕೊಂಡು ಅವನ್ನ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಅರ್ಥ ಆಯ್ತರಾ? ಇಂಥವೆಲ್ಲ ಸುಳ್ಳು ವದಂತಿಗಳಿಗೆ, ಒಂದು ಸುಳ್ಳು ಸುದ್ದಿಗಳಿಗೆ ನೀವು ಕಿವಿ ಕೊಡೋಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ನಮಸ್ಕಾರ.